ಬೆಂಗಳೂರಿಗೆ ಬರ್ತಾ ಇದ್ದಿದ್ದು ಕುರಿ ಮಾಂಸನ ಅಥವಾ ನಾಯಿ ಮಾಂಸನ ಅಥವಾ ಕಲೆ ಬೆರಕೆ ಮಾಂಸನ ಅನ್ನುವಂಥ ಕನ್ಫ್ಯೂಸ್ ಬೆಂಗಳೂರಿಗರನ್ನು ಕಾಡ್ತಾ ಇತ್ತು ಬಟ್ ಆ ಪ್ರಶ್ನೆಗೆ ಒಂದಿಷ್ಟು ಕ್ಲಾರಿಟಿ ಸಿಕ್ಕಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದು ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ ಹೇಳಿದ್ದಾರೆ ಮೇಕೆ ಮಾಂಸ ಅಂತ ಹೇಳಿದ್ದಾರೆ ಈ ಮೂಲಕ ಒಂದಿಷ್ಟು ಸಿಲಿಕಾನ್ ಸಿಟಿಯ ಜನರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದರ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅದು ಏನು ಅನ್ನೋದನ್ನ ಈ ಟಾಪಿಕಲ್ಲಿ ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ಏನು ಪರಮೇಶ್ವರ್ ಏನು ಹೇಳಿದ್ರಿ ಇವತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮೊನ್ನೆ ಒಂದು ಶುಕ್ರವಾರ ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಹೈಡ್ರಾಮಾ ನಡೀತು ಏನು ರಾಜಸ್ಥಾನದಿಂದ ಬೆಂಗಳೂರಿಗೆ ಒಂದು ತೊಂಬತ್ತು ಬಾಕ್ಸಲ್ಲಿ ನಾಲ್ಕು ಸಾವಿರದ ಐದುನೂರು ಕೆ ಜಿಯಷ್ಟು ಮಾಂಸ ಬರುತ್ತೆ ಆ ಮಾಂಸ ನಾಯಿ ಮಿಶ್ರಿತ ಮಾಂಸ ಏನು ಹಳಿಸಿ ಹೋಗಿರುವಂಥ ಮಾಂಸ ಅನ್ನುವಂಥ ಆರೋಪ ಕೇಳಿ ಬಂತು ಅಲ್ಲಿ ಹಿಂದೂ ಮುಖಂಡರು ಮುಸ್ಲಿಂ ಮುಖಂಡರೆಲ್ಲ ಸೇರಿಕೊಂಡಿರ್ತಾರೆ ಅಲ್ಲಿ ಒಂದು ದೊಡ್ಡ ಹೈಡ್ರಾಮ ಆಗುತ್ತೆ ನಂತರ ಪೊಲೀಸರು ಬರ್ತಾರೆ ಅಲ್ಲಿ ಆರೋಗ್ಯ ಅಧಿಕಾರಿಗಳು ಬರ್ತಾರೆ ನಂತರ ಸ್ಯಾಂಪಲ್ ತೆಗೆದುಕೊಂಡು ಹೋಗ್ತಾರೆ ಅದು ಟೆಸ್ಟ್ ಮಾಡಿದರೆ ಆ ಟೆಸ್ಟ್ನ ವರದಿ ಕೂಡ ಈ ಬಂದಿರುವಂಥದ್ದು ಅಂದರೆ ಸಂಪೂರ್ಣ ರಿಪೋರ್ಟ್ ಈಗ ಕೈ ಸೇರಿಲ್ಲ ಏನೋ ಒಂದಿಷ್ಟು ಮಾಹಿತಿಗಳು ಗೃಹ ಸಚಿವರಿಗೆ ಸಿಕ್ಕಿದೆಯಂತೆ ಆ ಕುರಿತು ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಿದೆ ಹಂಗಿದ್ರೆ ಮಾ ರಿಪೋರ್ಟಲ್ಲಿ ಏನೋ ನೋ ನೋಡಿದರೆ ಬೆಂಗಳೂರಿಗೆ ನಾಯಿ ಮಾಂಸ ಬರ್ತಿಯೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬಂದಿದ್ದು ನಾಯಿ ಮಾಂಸ ಅಲ್ಲ ಮೇಕೆ ಮಾಂಸ ಅಂತ ಪರಮೇಶ್ವರ್ ಹೇಳಿದ್ದಾರೆ ಲ್ಯಾಬ್ನಲ್ಲಿ ಅದು ಮೇಕೆ ಮಾಂಸ ಎಂದು ವರದಿ ಬಂದಿದೆ ಅನವಶ್ಯಕವಾಗಿ ಹಾಗೂ ದುರ್ದೇಶಕ ಪೂರ್ವದಿಂದ ಈ ಒಂದು ದೂರನ್ನು ನೀಡಲಾಗಿತ್ತು ಅಂದರೆ ಒಂದು ನಾಲ್ಕೈದು ಜನ ದೂರು ಕೊಟ್ಟಿದ್ದರು ಅದು ದುರ್ದೇಶಕ ಪೂರ್ವಕವಾಗಿ ಕೊಟ್ಟಿರುವಂಥ ದೂರು ಅಂತ ಸಚಿವರು ಹೇಳಿದ್ದಾರೆ ಹಾಗೆ ರಾಜಸ್ಥಾನದಿಂದ ಮಾಂಸ ತಂದು ಮಾರಾಟ ಮಾಡುವುದು ಅವರ ವೃತ್ತಿ ಅಂತ ಏನು ಅಬ್ದುಲ್ ರಜಾಕ್ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ಉದ್ಯಮ ಇದು ಅವರು ಈಗೆಲ್ಲ ಒಂದು ಒಂದಿಷ್ಟು ವರ್ಷಗಳ ಹಿಂದೆ ಅಂದರೆ ಐದಾರು ವರ್ಷಗಳ ಕಡೆ ಕಾಲದಿಂದ ಈ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅದು ಹಾಗೆ ಮುಂದುವರಿತಾ ಇದೆ ಏನು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದು ಜೈಪುರದಿಂದ ಬೆಂಗಳೂರಿಗೆ ಬರುವಂಥ ಟ್ರೈನ್ ಏನಿದೆ ಇದು ವಾರಕ್ಕೊಮ್ಮೆ ಬರುತ್ತೆ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಬರುತ್ತೆ ಅದರಲ್ಲಿ ತೊಂಬತ್ತು ಬಾಕ್ಸಲ್ಲಿ ಏನಂತ ಅಂದರೆ ನಾಲ್ಕು ಸಾವಿರದ ಐದುನೂರು ಕೆ ಜಿಯಷ್ಟು ಮಾಂಸ ಬರುತ್ತೆ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹಾಗೆ ನಾಯಿ ಮಾಂಸ ಅಲ್ಲ ಇದು ಮೇಕೆ ಮಾಂಸ ಎಂಬುದು ವರದಿಯಲ್ಲಿ ದೃಢವಾಗಿದೆ ಅನ್ನುವಂಥದ್ದು ಪರಮೇಶ್ವರ್ ಅವರ ಹೇಳಿಕೆಯಾಗಿದೆ ಈ ಮೂಲಕ ಏನಂತಂದರೆ ಒಂದಿಷ್ಟು ಅಂತೆಕಂತೆಗಳಿತ್ತು ಒಂದಿಷ್ಟು ಏನು ಮಟನ್ ಪ್ರಿಯರಿಗೆ ಹಾಗೆ ಚಿಕನ್ ಪ್ರಿಯರಿಗೆ ಒಂದಿಷ್ಟು ಆತಂಕ ಮೂಡಿತ್ತು ಏನಪ್ಪ ನಾವು ಇಷ್ಟು ಇಷ್ಟ ತಿಂದಿದ್ದು ನಾಯಿ ಮಾಂಸನ ಅನ್ನುವಂಥ ಆತಂಕ ಇತ್ತು ಆ ಆತಂಕ ಒಂದಿಷ್ಟು ದೂರ ಆಗಿದೆ ಅಂತ ಹೇಳ್ಬೋದು ಬಟ್ ಇದರ ಬೆನ್ನಲ್ಲೇ ಮತ್ತೊಂದು ಆತಂಕ ಚಿಕನ್ ಪ್ರಿಯರಿಗೆ ಮಾಂಸ ಪ್ರಿಯರಿಗೆ ಏನು ಶಾಕ್ ಆಗಿದೆ ಯಾಕಂತಂದರೆ ರಾಜಸ್ಥಾನದಿಂದ ಬರುವಂತಹ ಮಾಂಸ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಇದೆ ಏಕೆಂತಂದರೆ ಒಂದು ಸಾವಿರದ ಒಂಬೈನೂರ ಐವತ್ತು ಕಿಲೋಮೀಟ್ರ್ ರಾಜಸ್ಥಾನದಿಂದ ಬೆಂಗಳೂರಿಗೆ ಇರುವಂತಹ ದೂರ ಅಂದರೆ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ಕೊಡ್ತೇನೆ ಈಗ ಮಂಗಳವಾರ ಏನಾರ ಅದು ಏನು ಮಟನ್ ಕಟ್ಟಾಯಿತು ಕುರಿ ಕಟ್ಟಾಯಿತು ಅಂತಂದರೆ ಬುಧವಾರ ಟ್ರೈನ್ ಹೊರಡುತ್ತೆ ಬುಧವಾರ ಹೊರಟಂಥ ಟ್ರೈನು ಬುಧವಾರ ಗುರುವಾರ ಶುಕ್ರವಾರ ಶುಕ್ರವಾರ ಸಂಜೆಯೋ ಅಥವಾ ರಾತ್ರಿಯೋ ಅದು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಾರಾಯಣ ಸ್ಟೇಷನ್ ತಲುಪುತ್ತೆ ಅಲ್ಲಿ ಬಂದಂಥ ಟ್ರೈನು ಅಲ್ಲಿಂದ ಡಂಪ್ ಆಗುತ್ತೆ ಏನು ಮಟನ್ ಇರುತ್ತೆ ಡಂಪ್ ಆಗುತ್ತೆ ಆ ಡಂಪ್ ಆದಂಥ ಮಟನ್ನು ಶಿವಾಜಿನಗರಕ್ಕೆ ಹೋಗುತ್ತೆ ಅಲ್ಲಿಂದ ಬೆಂಗಳೂರಿನ ಹೋಟೆಲ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಅಲ್ಲಿಗೆ ಆಗುತ್ತೆ ಇದಿಷ್ಟು ಒಂದು ಪ್ರೋಸೆಸ್ ಆಗಿದೆ ಇದಿಷ್ಟೇ ಅಲ್ಲ ಇದಕ್ಕೆ ಆತಂಕಕ್ಕೆ ಏನು ಕಾರಣ ಅಂತಂದರೆ ಅಲ್ಲಿ ಇರುವಂತಹ ಏನು ಪ್ರಕ್ರಿಯೆ ಅಂದರೆ ಶಿರೂರು ಜಿಲ್ಲೆ ಅಂತ ಇದೆ ಏನು ಜೈಪು ಜೈಪುರ ಪಕ್ಕಕ್ಕೆ ಅಂದರೆ ರಾಜಸ್ಥಾನದ ಜೈಪುರ್ ಪಕ್ಕಕ್ಕೆ ಶಿಖರ್ ಅನ್ನುವಂಥ ಜಿಲ್ಲೆ ಇದೆ ಅಲ್ಲಿಂದ ಜೈಪುರಿಗೆ ಬರಬೇಕಾದ್ರೆ ಎರಡು ತಾಸು ಬೇಕಾಗುತ್ತೆ ಜೈಪುರ್ ರೈಲ್ವೆ ಸ್ಟೇಷನಿಂದ ಗೂಡ್ಸ್ ರೈಲಿನಲ್ಲಿ ಬೆಂಗಳೂರಿಗೆ ಬರುತ್ತೆ ಅಂದರೆ ನಾಲ್ ನಲವತ್ತರಿಂದ ನಲವತ್ತೈದು ತಾಸು ಬೇಕಾಗುತ್ತೆ ಬೆಂಗಳೂರು ರೈಲ್ವೆ ಸ್ಟೇಷನ್ದ ಶಿವಾಜಿನಗರಕ್ಕೆ ಮಾಂಸ ಸರಬರಾಜಾಗುತ್ತೆ ಶಿವಾಜಿನಗರ ಟ್ಯಾನೇರ್ ರಸ್ತೆ ಗೋಲ್ಡನ್ನಲ್ಲಿ ಇಡ್ತಾರೆ ಆ ಗೋಲ್ಡನ್ನಲ್ಲಿ ಇಟ್ಟ ನಂತರ ಅದು ಏನು ಬೆಂಗಳೂರಿನ ಹೋಟೆಲ್ಗೆ ಹೋಗುತ್ತೆ ಕುರಿ ಮಾಂಸ ಅಥವಾ ಮೇಕೆ ಮಾಂಸ ಮೈನಸ್ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಡಬೇಕಾಗುತ್ತೆ ಒಂದು ವೇಳೆ ಮೈನಸ್ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಇಟ್ಟರೆ ನಾವು ಒಂದು ತಿಂಗಳಲ್ಲ ಎರಡು ತಿಂಗಳ ಒಂಬತ್ತು ತಿಂಗಳ ತನಕ ಬೇಕಾದರೂ ಆ ಒಂದು ಮಾಂಸವನ್ನು ಶೇಖರಣೆ ಮಾಡ್ಬೋದು ಬಟ್ ಏನಾದರಕ್ಕೆ ಗಾಳಿ ಒಂದು ಒಳಗೆ ಹೋಗದಂತೆ ಅಂದರೆ ಆ ಬಾಕ್ಸಲ್ಲಿ ಗಾಳಿ ಹೋಗದಂತೆ ಏರ್ಟೈಟ್ ಪ್ಯಾಕನ್ನು ಮಾಡಬೇಕಾಗುತ್ತೆ ಅಂದರೆ ರೆಫ್ರಿಜ್ರೇಟ್ನಲ್ಲಿ ಅಂದರೆ ಫ್ರಿಜ್ನಲ್ಲಿ ತೆಗೆದ್ರೆ ಒಂದು ಅಥವಾ ಎರಡು ದಿವಸದಲ್ಲಿ ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಮೆಥಡ್ ಇದೆ ಥರ್ಮೋಕೋಲ್ ಪ್ಯಾಕಿಂಗ್ ಅಂತ ಇದೆ ಈ ಥರ್ಮೋಕೋಲ್ ಪ್ಯಾಕಿಂಗ್ ಮೆಥಡಲ್ಲಿ ಏನು ನಾವು ಮಾಂಸವನ್ನು ತೆಗೆದುಕೊಂಡ್ರೆ ಅಂದರೆ ಜೈಪುರದಿಂದ ಬೆಂಗಳೂರಿಗೆ ಕಳಿಸಿದರೆ ಅದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಬಳಸೋಕ್ಕೆ ಯೋಗ್ಯ ಆಗಿರುತ್ತೆ ಅಂದರೆ ಐದಾರು ದಿವಸ ಇದನ್ನು ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅನ್ನುವಂಥದ್ದು ವರದಿ ಅಂದರೆ ಈಗ ಜೈಪುರದಿಂದ ಬೆಂಗಳೂರಿಗೆ ಬಂದಿರುವಂತಹ ಮಾಂಸ ಇಂದು ಇದು ಐದಾರು ದಿವಸ ಆಗುತ್ತೆ ಅಂದರೆ ಐದು ದಿವಸ ಟ್ರಾವೆಲಿಂಗೇ ಬೇಕು ಟ್ರೈನ್ ಬರೋಕೆ ಬೇಕು ಅಲ್ಲಿಂದ ಮತ್ತೆ ಶಿವಾಜಿನಗರಕ್ಕೆ ಹೋಗಿ ಅಲ್ಲಿಂದ ಹೋಟೆಲ್ಗಳಿಗೆ ಹೋಗಿ ಅಲ್ಲಾಗುತ್ತೆ ಅದು ಹೋಟೆಲಲ್ಲಿ ಇಟ್ಟಂತಹ ಮಾಂಸ ಕೊಟ್ಟಂತಹ ಮಾಂಸ ಅವತ್ತೇ ಸೇಲಾದರೆ ಓಕೆ ಗುಡ್ ಅದು ಅವತ್ತೇ ಸೇಲ್ ಆಗದೆ ಇದ್ದರೆ ಅದು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಆ ಫ್ರಿಡ್ಜಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಅದು ಮಾಂಸ ಹಳಿಸಿರ್ಬೋದು ಗೊತ್ತಿಲ್ಲ ಅದಕ್ಕೆ ರಾಸಾಯನಿಕ ಬೆರೆಸಿ ಏನು ಸೇಲ್ ಮಾಡ್ತಿರ್ಬೋದು ಅದು ಗೊತ್ತಿಲ್ಲ ಇದಿಷ್ಟು ಕೂಡ ಇದಿಷ್ಟು ಕೂಡ ಅಂತೆ ಕಂತೆಗಳು ಕಾಡ್ತಾ ಇದೆ ಈಗ ಜನರನ್ನು ಹೀಗಾಗಿ ಏನು ಮುಂದೇನು ಅನ್ನುವಂಥದ್ದು ಕೂಡ ಪ್ರಶ್ನೆಗಿದೆ ಅಂದರೆ ನಾವು ತಿಂತಿರುವಂತಹ ಮಾಂಸ ಎಷ್ಟು ಸೇಫು ನಾವು ಇನ್ನು ಮುಂದೆ ಮಾಂಸ ತಿನ್ನಬೇಕಾ ಬೇಡ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡಿರುವಂಥದ್ದು ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ವಿಜಯ್ ಸಾರ್ದಾರೆ ಅವ್ರನ್ನ ಮಾತಾಡ್ಸೋಣ ಸರಿ ಏನು ಸರ್ ಈಗ ಈ ವಿಚಾರ ಬಗ್ಗೆ ಸರ್ ಏನಿಲ್ಲ ಈಗ ಸದ್ಯದ ಮಟ್ಟಿಗೆ ಬೆಂಗಳೂರಿಗರಿಗೆ ಒಂದಿಷ್ಟು ಆತಂಕ ಇತ್ತು ಆ ಆತಂಕ ಇವತ್ತು ಜಿ ಪರಮೇಶ್ವರ್ ಏನು ಹೇಳಿದರು ಇದು ವರದಿ ನಮಗೆ ಸಿಕ್ಕಿದೆ ಅಂದರೆ ಪೂರ್ಣ ಪ್ರಮಾಣದ ವರದಿ ಇನ್ನೂ ಕೈಗೆ ಸಿಕ್ಕಿಲ್ಲ ಅವರಿಗೆ ಸೊ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಅದು ಅಧಿಕೃತವಾಗಿ ಮಾಹಿತಿ ಹೊರಗೆ ಬರುತ್ತೆ ಒಂದು ಆತಂಕ ದೂರ ಆಗಿದೆ ಅಂದರೆ ಇದು ಕುರಿ ಮಾಂಸ ಯಾವುದೇ ನಾಯಿ ಮಾಂಸ ಅಲ್ಲ ಅನ್ನೋದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಆದರೂ ಎಲ್ಲೋ ಒಂದು ಕಡೆ ಒಂದಿಷ್ಟು ಬೆಂಗಳೂರಿನವರಿಗೆ ಹಿಂದೆ ಆತಂಕ ಇತ್ತು ಎರಡು ಮೂರು ದಿನದ ಹಿಂದೆ ವ್ಯಾಪಾರ ವಹಿವಾಟು ಕೂಡ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು ಕರೆಕ್ಟ್ ಆ ಈ ಸುದ್ದಿ ಬಂದಾಗಿಂದ ಹೌದು ಆ ಹಾಗೆ ನೋಡಿದ್ರೆ ರಾಜಸ್ಥಾನದಲ್ಲಿ ಕುರಿಗಳು ಏನು ಮೇಕೆಗಳಿದೆ ಅದು ಒಂದು ತಳಿ ಇದೆ ಆ ತಳಿಗೆ ಉದ್ದ ಬಾಲ ಇದೆ ಸೊ ಯಾಕಂದ್ರೆ ಈಗಿನ ನಮ್ಮ ರಾಜ್ಯದ ಇರ್ತಕ್ಕಂಥ ಕುರಿಗಳಿಗೂ ಆ ಕುರಿಗಳು ಸಾಕಷ್ಟು ವ್ಯತ್ಯಾಸ ಇದೆ ಅಂದರೆ ಯಾವುದೇ ಒಂದು ರಾಜ್ಯದ ತಳಿ ಅಥವಾ ಒಂದು ಜಿಲ್ಲೆ ತಳಿ ನೂರು ಕಿಲೋಮೀಟ್ರ್ ಆದ ತಕ್ಷಣ ಅದು ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಮಾತಾಡುವ ಭಾಷೆಯ ಶೈಲಿ ಆಗಿರ್ಬೋದು ಎಲ್ಲ ಬದಲಾಗುತ್ತೆ ಸೊ ಹಾಗೆ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಏನು ಕುರಿ ಮೇಕೆ ಇದೆ ಅದು ತಳಿಗಳು ಕೂಡ ಇದೆ ಈಗ ನಮ್ಮಲ್ಲೇ ತಗೊಳ್ಳಿ ಮಲ್ನಾಡಲ್ಲಿ ಹೋದರೆ ಗಿಡ್ಡ ತಳಿ ಹಸುಗಳಿವೆ ಅಲ್ಲ ದೊಡ್ಡ ತಳಿಯ ಹಸುಗಳಿದ್ವಿ ಆ ಹಸುಗಳು ಹೆಂಗೆ ಡಿಫ್ರೆಂಟ್ ಆಗಿತ್ತು ಹಾಗೇನೆ ಸೊ ರಾಜಸ್ಥಾನಿ ಗುಜರಾತ್ ಆ ತಳಿ ಮೇಲೆ ಹೋಗ್ತದೆ ಸೊ ಈಗ ಒಂದು ಏನಂತಂದ್ರೆ ಅವ್ರ ಏನು ರಜಾಕ್ ಅವರು ಏನು ಮಾಂಸ ವ್ಯಾಪಾರಿಗಳು ಇದ್ರು ಸೊ ಅವರು ಬಹಳ ವರ್ಷದಿಂದ ಇದು ಮಾಡ್ತಾ ಇದ್ರು ಒಂದು ಕಾರಣ ಅಂತಂದ್ರೆ ಬಾಲ ಒಂದೇ ಒಂದು ಇತ್ತು ಅನ್ನೋ ಕಾರಣಕ್ಕೆ ಈ ತರದ ಒಂದು ರಾಧಾಂತ ಆಯ್ತು ಸೊ ಇದು ಜಾಸ್ತಿ ಸುದ್ದಿಯಾಗ ಕಾರಣ ಏನಂತಂದ್ರೆ ಏನು ಈ ಪುನೀತ್ ಕೆರೆಹಳ್ಳಿ ಬಂದ್ರು ಅಲ್ಲಿಂದ ಇದು ಬೇರೆ ತರದ ಸುದ್ದಿ ಆಯಿತು ಅಂದ್ರೆ ವಿನಾಕಾರಣ ಅವರು ಇದು ಸುದ್ದಿ ಹಬ್ಸಿದ್ರು ಅನ್ನೋದು ಒಂದು ಮೇಲ್ನೋಟ ಕಂಡು ಬರ್ತಕ್ಕಂಥದ್ದು ಇದು ಆಮೇಲೆ ಈ ಈ ತರ ವ್ಯಾಪಾರಿಗಳ ನಡುವೆ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಅದು ಕೂಡ ಇದಕ್ಕೊಂದು ಕಾರಣ ಅಂತೂ ಹೇಳ್ಬೋದನ್ನು ಸರಿ ಗೊತ್ತಾ ನಾವು ಲಾಸ್ಟ್ ಮಂತ್ ಕೂಡ ಒಂದು ನಮಗೆ ನಮ್ಮ ಆಫೀಸಿಗೆ ಬಂದಿತ್ತು ಒಂದು ಇಂಥ ಕಂಪ್ಲೇಂಟ್ ಹೀಗೆಲ್ಲ ಐದಾರು ಸಹ ಆಯಿತು ಇಂಥ ಒಂದು ಕೆಟ್ಟೋಗಿರೋ ಮಾಂಸವನ್ನು ಬೆಂಗಳೂರು ಸಹ ಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೋಟೆಲ್ ರೆಸ್ಟೋರೆಂಟಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಸುದ್ದಿ ಕೂಡ ಬಂದಿತ್ತು ಆ ಸುದ್ದಿ ನಮ್ಮಲ್ಲಿ ಕವರ್ ಆಗಿತ್ತು ಕೂಡ ಬಟ್ ಆ ಸುದ್ದಿ ಬೆನ್ನಲ್ಲೇ ಈ ಒಂದು ತಿಂಗಳ ನಂತರ ಇಂಥದ್ದೊಂದು ಘಟನೆ ನಡೆದಿದೆ ಹೈಡ್ರಾಮ್ ಆಗಿದೆ ಬಟ್ ಏನ್ ಗೊತ್ತಾ ಸರ್ ಇಲ್ಲಿ ನಾವು ರಾಜಸ್ತಾನದ ಬಂದಿರುವಂತ ಟ್ರೈನ್ ನೋಡಿದ್ರೆ ಆ ಟ್ರೈನ್ ಏನಿತ್ತು ಮಾಂಸದ್ದು ಅದು ಥರ್ಮಾಕೋಲ್ ಅದ ಬಾಕ್ಸ್ ಅದು ಹೀಗಾಗಿ ಏನಂದ್ರೆ ಆ ಬಾಕ್ಸ್ ಅಲ್ಲಿ ಇದ್ದಂತಹ ಮಾಂಸವನ್ನ ಕಟ್ ಮಾಡಿ ಗಂಟೆ ಗಂಟೆಯಲ್ಲಿ ಅದು ಕ್ಲಿಯರ್ ಮಾಡ್ಬೇಕು ಅಂದ್ರೆ ಡೆಲಿವರಿ ಆಗಬೇಕಿತ್ತು ಯೂಸ್ ಮಾಡ್ಕೋಬೇಕಿತ್ತು ಬಟ್ ಇಲ್ಲೇನಾಗಿದೆ ಅಂದ್ರೆ ಐದಾರು ದಿವಸ ಆಗುತ್ತೆ ಸರ್ ಐದಾರು ದಿವಸ ಏಳು ಹತ್ತು ದಿವ್ಸನ ಕೆಲವೊಮ್ಮೆ ಯಾಕಂದ್ರೆ ಯಾಕಂದ್ರೆ ಜನರು ಹೋಟೆಲ್ ನಲ್ಲಿ ಅದು ಹೋಗಬೇಕಲ್ಲ ಮಾರಾಟ ಆಗಬೇಕಲ್ಲ ಅಲ್ಲಿ ತನಕ ವೇಟ್ ಮಾಡ್ಬೇಕಾಗತ್ತೆ ಖಂಡಿತ ಯಾಕಂದ್ರೆ ನೀವು ಐದನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಟು ಮಾಂಸ ತಗೊಂಡ್ರೆ ಸೇಲ್ ಮಾಡ್ಲೇಬೇಕಲ್ಲ ಹೋಟ್ಲನು ಅವ್ನು ಲಾಸ್ ಮಾಡಕ್ತಾ ಇರಲ್ಲ ಹೀಗಾಗಿ ರಾಜಸ್ಥಾನದ ಮಾಂಸ ಎಷ್ಟು ಸೇಫು ಅನ್ನುವಂಥದ್ದು ಪ್ರಶ್ನೆ ಸರ್ ನಿಜ ನಿಜ ಯಾಕಂದ್ರೆ ಇವತ್ತು ಮನುಷ್ಯ ಆಹಾರ ಪದ್ಧತಿ ಬಹಳ ಮುಖ್ಯ ಈಗಿನ ಸಿಚುವೇಶನ್ ಅಲ್ಲಿ ಆಫ್ಟರ್ ಕೊರೋನಾ ಬಹಳ ಪ್ರಬುದ್ಧವಾಗಿದ್ದಾನೆ ಮನುಷ್ಯ ತಿನ್ನೋ ವಿಚಾರದಲ್ಲಿ ಸೊ ಈಗ ನಾವು ಅದು ಯೋಗ್ಯತೆ ಇಲ್ಲ ಅಂತಂದ್ರೆ ಹೆಂಗೆ ಹೌದು ದೇಹದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಈಗ ಗೊತ್ತಾಗಲ್ಲ ಬಹಳ ಜನಗಳಿಗೆ ಗೊತ್ತಾಗಲ್ಲ ಈಗ ಯಾವ್ದೋ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋಗ್ತಾರೆ ಒಂದು ಹೋಟೆಲ್ಗಳಿಗೆ ಹೋಗ್ತಾರೆ ಗೊತ್ತಿರಲ್ಲ ಅದು ಮಾಂಸಲಿಂದ ಬರುತ್ತೆ ಏನು ಅಂತ ಸೊ ಈ ಈ ಬೆಳ ಈ ಪ್ರಕರಣ ಬೆಳಕಿಗೆ ಬಂದಾಗ ಒಂದಿಷ್ಟು ನಿಜವಾಗ್ಲೂ ಅಧಿಕಾರಿಗಳು ಮುಖ್ಯವಾಗಿ ಎಚ್ಚೆತ್ಕೊಳ್ಬೇಕು ಇಲ್ಲಿ ನೋಡಿ ಸರ್ ಯಾಕಂತಂದ್ರೆ ಇದು ಇವತ್ತು ಅಲ್ಲ ನಡೀತಿರೋದು ಹನ್ನೆರಡು ವರ್ಷಗಳ ನಡೀತಾರೆ ಹನ್ನೆರಡು ವರ್ಷ ನಡೆದಾಗ ನಡೆದಂತ ಘಟನೆ ಈಗ ಬಿ ಎಂ ಪಿ ಆಫೀಸರ್ಸ್ ಗೊತ್ತೇ ಇರುತ್ತೆ ಆರೋಗ್ಯ ಇಲಾಖೆಗೂ ಗೊತ್ತಿರುತ್ತೆ ಬಟ್ ಇದೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಇಷ್ಟೊಂದು ಮೌನ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ ಬಟ್ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಇದೆಲ್ಲ ಕಾನೂನು ಪ್ರಕಾರ ನಡೀತಾ ಇದೆ ಅನ್ನುವಂಥದ್ದು ಅಂದ್ರೆ ನೋಡಿ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಕರೆಕ್ಟ್ ಇದೆ ಅಂತ ಒಂದು ಸುಳಿವು ಕೊಟ್ಟ ನಂತರ ಎಲ್ಲ ಕರೆಕ್ಟ್ ಇದೆ ಅಂತಾನೆ ಅರ್ಥ ಆಗುತ್ತೆ ಅಲ್ವಾ ಕರೆಕ್ಟ್ ನಿಜ ಆದರೆ ಅದು ಯೋಗ್ಯವಾಗಿದೆಯಾ ಇಲ್ಲ ಅನ್ನೋದು ಪ್ರಶ್ನೆ ಅಲ್ವಾ ಈಗ ಈಗ ನೀವೇ ಹೇಳ್ದಂಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ ಇಷ್ಟು ಅವರ್ಸ್ ಆಗುತ್ತೆ ಅದಾದ್ಮೇಲೆ ಶಿವಾಜಿನಗರಕ್ಕೆ ಹೋಗುತ್ತೆ ಅಲ್ಲಿ ಅದು ವಿಲೇವರಿ ಆಗೋಷ್ಟು ಎಷ್ಟು ದಿನ ಆಗುತ್ತೆ ಸೊ ಥರ್ಮೋಕೋಲಲ್ಲಿ ಇಟ್ಟರೆ ಎಷ್ಟು ದಿನ ಬೇಕಾಗುತ್ತೆ ಅದು ಕರೆಕ್ಟ್ ಯೂಸ್ ಮಾಡಲಿಕ್ಕೆ ಇವನ್ನೆಲ್ಲ ಪರಿಗಣಿಸ್ಬೇಕಲ್ಲ ಆರೋಗ್ಯ ಅಧಿಕಾರಿಗಳು ಸೊ ಇಲ್ಲೆಲ್ಲೋ ಒಂದು ಕಡೆಗೆ ಒಂದು ಏನು ಆರೋಪ ಕೇಳಿ ಬರ್ತಾ ಇರೋದು ಅಂತಂದರೆ ಅಧಿಕಾರಿಗಳು ಕೂಡ ಈ ವ್ಯಾಪಾರಸ್ಥರ ಜೊತೆಗೆ ಶಾಮೀಲ ಆರೋಪ ಕೂಡ ಸರಿ ನೋಡಿ ನಾವು ಇಲ್ಲಿ ಯಾವ್ದೋ ಒಂದು ಬಜಾರಿಗೆ ಹೋಗ್ತಿವಿ ಅಂಗಡಿ ಹೋಗ್ತಿವಿ ಅಂದಾಗ ಈ ಯಾವ್ದೋ ನಂದಿನಿ ಹಾಲು ಆಗಿರ್ಬೋದು ಮತ್ತೊಂದು ಹಾಲು ಆಗಿರ್ಬೋದು ಇದು ಎಕ್ಸ್ಪೈರಿ ಡೇಟ್ ಇದೆ ಅಂತ ಅನ್ನೋ ಅಂದ್ರೆ ಆಕ್ಚುಲಿ ಹದಿನಾರು ದಿವಸಕ್ಕೆ ಅಥವಾ ಇವತ್ತೆಷ್ಟು ತಾರೀಕು ಇಪ್ಪತ್ತೆಂಟು ಅಂದ್ರೆ ಇದು ಎಕ್ಸ್ಪೈರಿ ಡೇಟ್ ಇದೆ ಅಂತಂದ್ರೆ ಅವತ್ತು ಅವ್ರ ಆಫರ್ ಕೊಡ್ತಾರೆ ಐವತ್ ಪರ್ಸೆಂಟ್ ಆಫರ್ ತರ್ಟಿ ಪರ್ಸೆಂಟ್ ಆಫರ್ ಅಂತ ಕರೆಕ್ಟ್ ನೀವು ಅಷ್ಟೊಂದು ಆಫರ್ ಇಟ್ಟರೂ ಕೂಡ ಬೆಂಗಳೂರಿನ ಜನ ತೆಗೆದುಕೊಂಡು ಹೋಗಲ್ಲ ಯಾಕೆಂದ್ರೆ ಮನೆ ಎಕ್ಸ್ಪೈರಿ ಡೇಟ್ ಇದೆ ಅದು ಆ ಅಂತ ಹಾಲು ಕೂಡ ನನಗೆ ಏನಾರಾದ್ರೆ ಹೇಗೆ ನಮ್ ಫ್ಯಾಮಿಲಿಗೆ ಏನಾರ ಹೇಗೆ ಅನ್ನುವಂತ ಕೂಡ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ಹೌದು ಅದೇ ಸರ್ ನೋಡಿ ಇಲ್ಲಿ ಅರವತ್ ಈಗ ಹೊರಗಡೆ ಮಾರ್ಕೆಟ್ ನಲ್ಲಿ

ನಾನ್ವೆಜ್ ತಿನ್ನೋ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ನಾವು ನೋಡ್ಬೋದು ಒಂದು ಲೈನಿಗೆ ಹೋದ್ರೆ ಅಲ್ಲಿ ವೆಜ್ ಹೋಟ್ಲೆ ಮೂರ್ ಇದ್ರೆ ವೆಜ್ ಹೋಟ್ಲ ಏಳು ಹೋಟ್ಲ್ ಇರುತ್ತೆ ಹಂಗಾಗಿದೆ ಪರಿಸ್ಥಿತಿ ಬಟ್ ಇಂಥ ಹೊತ್ತಲ್ಲಿ ವೆಜ್ ಪ್ರಿಯ ಗೊತ್ತಿರುತ್ತೆ ನಾವು ತಿನ್ನುವಂತ ಮಾಂಸ ಎಂತದ್ದು ಎಂತದಿಲ್ಲ ಎಷ್ಟು ಕ್ವಾಲಿಟಿ ಅನ್ನೋದು ಕೂಡ ಗೊತ್ತಿರುತ್ತೆ ಬಟ್ ವೀಕ್ಷಕರ ಏನು ಅಂತಂದ್ರೆ ಬೆಂಗಳೂರಿಗೆ ಬರ್ತಾ ಇರೋದು ಕುರಿ ಮಾಂಸ ಮೇಕೆ ಮಾಂಸ ಅನ್ನುವಂಥದ್ದು ಗೃಹ ಸಚಿವರು ಹೇಳಿದ್ದಾರೆ ಬಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನು ಇದ್ರ ಬಗ್ಗೆ ನಿಮಗೆ ಯಾವಾಗಾದ್ರೂ ಅನ್ಸಿದ್ಯಾ ಇಲ್ಲ ನಾವು ತಿಂತಾ ಇರೋದು ಬೇರೆ ಮಾಂಸ ಮಿಶ್ರಿತ ಮಾಂಸ ಅಂತ ಅನ್ಸಿದ್ಯಾ ಈ ಕುರಿತು ಕಮೆಂಟ್ ಮಾಡಿ ತಿಳಿಸಿ